ಶರವೇಗದಲ್ಲಿ ಸಾಕ್ತಾ ಇರುವ ಜಗತ್ತಿನ ಬದಲಾವಣೆಗಳ ಜೊತೆ ಜೊತೆಗೇನೆ ವೈದ್ಯಕೀಯ ಜಗತ್ತು ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕಳೆದ ಮೂವತ್ತು ನಲವತ್ತು ವರ್ಷಗಳಲ್ಲಿ ಕಂಡಿದೆ ಬದಲಾಗ್ತಾ ಇರುವ ಜೀವನ ಶೈಲಿ ಹವ್ಯಾಸಗಳು ಆಹಾರ ಪದ್ಧತಿ ಹೆಚ್ಚಾಗ್ತಾ ಇರುವ ಜನಸಂಖ್ಯೆ ಹೊಸ ಹೊಸ ಕಾಯಿಲೆಗಳನ್ನು ತಂದು ಇಟ್ಟಿದೆ ವಿಚಿತ್ರವಾದ ಇನ್ಫೆಕ್ಷನ್ಗಳು ಬಂದಿದೆ ಹಾಗೆ ಇದನ್ನು ಪತ್ತೆ ಹಚ್ಚಲಿಕ್ಕೆ ಇದನ್ನು ಚಿಕಿತ್ಸೆ ಮಾಡಲಿಕ್ಕೆ ಕೂಡ ವಿಜ್ಞಾನದ ಆವಿಷ್ಕಾರ ಬಹಳಷ್ಟು ಆಗಿದೆ ಇವತ್ತಿನ ದಿನ ನೀವು ನೋಡಬಹುದು ಬೃಹತ್ ಆಸ್ಪತ್ರೆಯ ಕಟ್ಟಡಗಳು ಅತ್ಯಾಧುನಿಕ ಯಂತ್ರೋಪಕರಣಗಳು ಇವತ್ತಿನ ದಿನ ನಿಮ್ಮ ದೇಹದ ಮೂಲೆ ಮೂಲೆಯನ್ನು ಹೊಕ್ಕು ಹೆಕ್ಕಿ ಕಾಯಿಲೆಯನ್ನು ಹುಡುಕಿ ತೆಗೆಯುವಂತಹ ಎಂಡೋಸ್ಕೋಪಿಗಳು ಸಿಟಿ ಎಂಆರ್ಐ ಸ್ಕ್ಯಾನಿಂಗ್ಗಳು ಅತಿ ಕ್ಲಿಷ್ಟಕರವಾದ ನಂಬಲು ಅಸಾಧ್ಯವಾದಂತಹ ಶಸ್ತ್ರಚಿಕಿತ್ಸೆಗಳು ಅಂಗಾಂಗಗಳ ಮರುಜೋಡಣೆ ಕಸಿ ಏನೆಲ್ಲ ಕಂಡು ಅದರ ಜೊತೆಗೇ ವೈದ್ಯ ಮತ್ತು ರೋಗಿಯ ನಡುವಣ ಸಂಬಂಧ ಕೂಡ ಧನಾತ್ಮಕವಾಗಿ ಬೆಳೀತಾ ಹೋಗಬೇಕಾಗಿತ್ತು ನಂಬಿಕೆ ಇನ್ನೂ ಹೆಚ್ಚಾಗ್ತಾ ಹೋಗಬೇಕಾಗಿತ್ತು ಆದರೆ ವಿಪರ್ಯಾಸ ಅಂದರೆ ತದ್ವಿರುದ್ಧವಾಗಿ ಇವತ್ತು ಆ ಸಂಬಂಧ ಕುಸಿದು ಬಿದ್ದಿದೆ ಆ ನಂಬಿಕೆ ಇಲ್ಲದಂತಾಗಿದೆ ಇವತ್ತಿನ ದಿನ ಒಬ್ಬ ರೋಗಿ ಆಸ್ಪತ್ರೆಗೆ ಬರ್ತಾನೆ ಅಂದರೆ ಅವನ ಮನಸ್ಸಿನಲ್ಲಿ ಹಲವಾರು ಭಯ ಎಲ್ಲಿ ನನಗೆ ಸರಿಯಾದ ವೈದ್ಯರು ಸಿಗದಿಲ್ವೋ ಎಲ್ಲಿ ನನಗೆ ಅವಶ್ಯಕತೆ ಇಲ್ಲದೆ ಇರುವ ದುಬಾರಿ ಬರೆದು ಬರೆದ್ಬಿಡ್ತಾರೋ ಎಲ್ಲಿ ನನಗೆ ಅವಶ್ಯಕತೆ ಇಲ್ಲದೇ ಇರುವ ಶಸ್ತ್ರಚಿಕಿತ್ಸೆಯನ್ನು ಮಾಡ್ಬಿಡ್ತಾರೋ ಅನ್ನೋ ಭಯದಲ್ಲಿ ಅವನು ವೈದ್ಯರ ಹತ್ರ ಬರಬೇಕಾಗಿದೆ ಹಾಗೆ ಈ ಕಡೆ ವೈದ್ಯರು ಕೂಡ ಎಲ್ಲಿ ನಾನು ಎಷ್ಟೇ ನಿಷ್ಠೆಯಿಂದ ವೃತ್ತಿಯನ್ನು ನಿರ್ವಹಿಸಿದ್ರು ಯಾವ ರೋಗಿ ನನ್ನನ್ನ ನನ್ನ ತಪ್ಪಿಲ್ಲದೆ ಅಪರೂಪಕ್ಕೆ ಚಿಕಿತ್ಸೆಯ ದುಷ್ಪರಿಣಾಮದಿಂದ ಆಗಬಹುದಾದಂತಹ ಪರಿಣಾಮಗಳಿಗೆ ನನ್ನನ್ನು ಕಾರಣನಾಗಿ ಮಾಡಿ ಕಟಕಟಗೆ ಎಲ್ಲಿ ಎಳೆದು ನಾನು ಇಷ್ಟೆಲ್ಲ ವರ್ಷ ಸಂಪಾದನೆ ಮಾಡಿರುವ ಕೀರ್ತಿ ಯಶಸ್ಸನ್ನ ಎಲ್ಲಿ ಮಣಪಾಲ್ ಮಾಡಿಬಿಡ್ತಾರೋ ಅನ್ನುವ ತೂಗುಗತ್ತಿಗಳ ನಡುವೆ ಚಿಕಿತ್ಸೆ ಸಾಕ್ತಾ ಇದೆ ಇದು ವಿಪರೀತ ಆದಾಗ ಏನಾಗ್ತಾ ಇದೆ ಆಸ್ಪತ್ರೆಯ ಪೀಠೋಪಕರಣಗಳ ಧ್ವಂಸ ವೈದ್ಯರು ಹಾಗೂ ವೈದ್ಯಕೀಯ ಸಿಬ್ಬಂದಿಯ ಮೇಲೆ ಮಾರಣಾಂತಿಕ ಹಲ್ಲೆ ಈ ಒಂದು ಪರಿಸ್ಥಿತಿಯಲ್ಲಿ ಕೆಲವೊಬ್ಬರು ಜನ ಅವಕಾಶವಾದಿಗಳು ಉರಿತಾ ಇರುವ ಬೆಂಕಿಗೆ ತುಪ್ಪ ಸುರಿದು ಬಿಸಿ ಕಾಯಿಸಿಕೊಳ್ಳುವಂತಹ ಕೆಲಸ ಮಾಡ್ತಾ ಇರೋದು ಈ ಒತ್ತಡಗಳನ್ನ ತಾಳಲಾಗದೆ ಹಲವಾರು ವೈದ್ಯರು ಆತ್ಮಹತ್ಯೆ ಕೂಡ ಶರಣಾಗ್ತಾ ಇರೋದು ವಿಪರ್ಯಾಸದ ಸಂಗತಿ ನೋಡಿ ಯಾವುದೇ ಒಬ್ಬ ರೋಗಿ ಆಸ್ಪತ್ರೆಗೆ ಬರೋದು ವೈದ್ಯರ ಮೇಲೆ ಹಲ್ಲೆ ಮಾಡೋ ಉದ್ದೇಶದಿಂದ ಅಲ್ಲ ತಾನು ಅನಾರೋಗ್ಯದಿಂದ ಗುಣಮುಖನಾಗಬೇಕಾಗಿರುತ್ತೆ ಆ ಸಂಕಟದಿಂದ ಪಾರಾಗಬೇಕಾಗಿರುತ್ತೆ ಹಾಗೆಯೇ ಪ್ರತಿಯೊಬ್ಬ ವೈದ್ಯ ಕೂಡ ಪ್ರತಿಯೊಂದು ರೋಗಿಯನ್ನ ಚಿಕಿತ್ಸೆ ಮಾಡುವಾಗ ಆ ರೋಗಿಯನ್ನ ಆದಷ್ಟು ಬೇಗ ಗುಣಮುಖನಾಗಿ ಮಾಡಲಿಕ್ಕೆ ಆ ಸಂಕಟದಿಂದ ಪಾರು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ ಆಗ ಇಬ್ಬರ ಉದ್ದೇಶನೂ ಒಂದೇ ಇಬ್ಬರು ಒಂದೇ ಟೀಮು ಒಂದೇ ತಂಡ ಗೋಲ್ ಕೂಡ ಒಂದೇ ಹಾಗೂ ಕೂಡ ಈ ಒಂದು ಪರಿಸ್ಥಿತಿ ಯಾಕೆ ಉಂಟಾಗಿದೆ ಯಾಕೆ ನಿರ್ಮಾಣ ಆಗಿದೆ ಯಾಕೆ ಈ ನಂಬಿಕೆ ಕಳೆದೋಗಿದೆ ಇದಕ್ಕೆ ಕಾರಣಗಳಾದರೂ ಏನು ಇದಕ್ಕೆ ಈ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ ಸಂವಾದ ಮಾಡಬೇಕಾಗಿದೆ ಜ್ಞಾನವನ್ನು ಮೂಡಿಸ್ಕೊಳ್ಬೇಕಾಗಿದೆ ಹಾಗೂ ಪರಿಹಾರ ಮಾರ್ಗಗಳನ್ನು ಕೂಡ ಹುಡುಕ್ಬೇಕಾಗಿರುವಂತಹ ಪರಿಸ್ಥಿತಿ ಈ ನಿಟ್ಟಿನಲ್ಲಿ ಮುಂಬರುವ ಕೆಲವೊಂದು ವಿಡಿಯೋಗಳಲ್ಲಿ ನಾನು ಮತ್ತು ನನ್ನ ವೈದ್ಯರು ಅನ್ನುವ ಶೀರ್ಷಿಕೆ ಅಡಿ ಕೆಲವೊಂದು ಸಣ್ಣ ಸಣ್ಣ ವಿಡಿಯೋಗಳನ್ನ ಮಾಡಿ ಹಾಕಬೇಕು ಅಂತಿದ್ದೇನೆ ಯಾವುದ್ರ ಬಗ್ಗೆ ವೈದ್ಯ ಹಾಗೂ ರೋಗಿಯ ನಡುವಣ ಸಂಬಂಧ ಅನಾದಿ ಕಾಲದಿಂದ ಹೇಗಿತ್ತು ಇವತ್ತಿನ ದಿನ ಹೇಗಿದೆ ಯಾಕೆ ಹೀಗಾಯಿತು ಅದಕ್ಕೆ ಕಾರಣಗಳೇನು ಮತ್ತೆ ಅದನ್ನು ನಾವು ಸುಧಾರಿಸಿಕೊಳ್ಳುವ ಬಗೆ ಹೇಗೆ ಅನ್ನುವ ವಿಚಾರಗಳ ಬಗ್ಗೆ ಆಸ್ಪತ್ರೆಯಲ್ಲಿ ದಿನನಿತ್ಯ ನಡೆಯಬಹುದಾದಂತಹ ನಡೆಯುವಂತಹ ಸಣ್ಣ ಸಣ್ಣ ಪ್ರಸಂಗಗಳು ಸಣ್ಣ ಸಣ್ಣ ಚರ್ಚೆಗಳು ಇವುಗಳನ್ನು ಉದಾಹರಣೆಯಾಗಿ ಮಾತ್ರ ತೆಗೆದುಕೊಂಡು ಕೆಲವೊಂದು ವಿಡಿಯೋಗಳನ್ನು ಮಾಡಿ ನನ್ನ ಅಭಿಪ್ರಾಯಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತಿದ್ದೇನೆ ನಾನು ಈ ವಿಭಾಗದಲ್ಲಿ ಈ ವಿಷಯಗಳಲ್ಲಿ ಪರಿಣಿತ ಏನು ಅಲ್ಲದೆ ಇರಬಹುದು ಆದರೆ ಕಳೆದ ಇಪ್ಪತ್ತೈದು ವರ್ಷಗಳ ವೃತ್ತಿ ಜೀವನದ ಅನುಭವದ ಮೇರೆಗೆ ನನ್ನ ಸ್ವ ಅಭಿಪ್ರಾಯಗಳನ್ನು ನಿಮ್ಮೊಂದಿಗೆ ಹಂಚಿಕೋಬೇಕು ಅಂತಿದ್ದೇನೆ ಹಾಗೆ ನೀವು ಕೂಡ ನಿಮ್ಮ ಅಭಿಪ್ರಾಯಗಳು ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿದಾಗಲೇ ಈ ಪ್ರಯತ್ನ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಇದರ ಉದ್ದೇಶ ಯಾವುದೇ ರೋಗಿಯನ್ನಾಗಲಿ ಯಾವುದೇ ರೋಗಿಯ ಸಂಬಂಧಿಕರನ್ನಾಗಲಿ ಸಾರ್ವಜನಿಕರನ್ನಾಗಲಿ ವೈದ್ಯರನ್ನಾಗಲಿ ಆಸ್ಪತ್ರೆಗಳನ್ನಾಗಲಿ ಸರ್ಕಾರವನ್ನಾಗಲಿ ಖಾಸಗಿ ಆಸ್ಪತ್ರೆಗಳನ್ನಾಗಲಿ ಯಾವುದೇ ಸಂಸ್ಥೆ ಸಂಘಗಳನ್ನಾಗಲಿ ಅಥವಾ ರಾಜಕಾರಣಿಗಳನ್ನಾಗಲಿ ಮೂದಿಸಲಿಕ್ಕೆ ಖಂಡಿಸಲಿಕ್ಕೆ ಬೆರಳು ಮಾಡಿ ತೋರಿಸಲಿಕ್ಕೆ ಖಂಡ ಮಾಡೋದಕ್ಕೆ ಅಲ್ಲ ಕಳೆದೋಗ್ತಾ ಇರುವ ಈ ಒಂದು ಅಮೂಲ್ಯ ರೋಗಿ ಹಾಗೂ ವೈದ್ಯರ ನಡುವಣ ಸಂಬಂಧವನ್ನ ಸುಧಾರಿಸಲಿಕ್ಕೆ ನನ್ನ ಒಂದು ಪುಟ್ಟ ಹೆಜ್ಜೆ ನಮಸ್ಕಾರ